ಈಗ ಸೊಲ್ಯೂಷನ್ ಫಾರ್ ನಾಲ್ಕನೇದು ಮಾಡೋಣ. ಸೊಲ್ಯೂಷನ್ ಫಾರ್ ಫೋರ್ತ್ ವನ್ ಏನಂದ್ರೆ, ಇಫ್ ಎಸ್ ಅಂಡ್ ಟಿ ಆರ್ ಟೂ ಸೆಟ್ಸ್ ಸದ್ ದಟ್ ಎಸ್ ಎಸ್ 21 ಎಲಿಮೆಂಟ್ಸ್ ಗೀವನ್ ದಟ್ ಎನ್ ಆಫ್ ಎಸ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಎಸ್ ಇಸ್ ಈಕ್ವಲ್ ಟು 21. ಆಮೇಲೆ ಟಿ ಹ್ಯಾಸ್ 32 ಎಲಿಮೆಂಟ್ಸ್, ನಂಬರ್ ಆಫ್ ದಿ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಟಿ ಹ್ಯಾಸ್ 32 ಎಲಿಮೆಂಟ್ಸ್ ಆ್ಯಂಡ್ ಎಸ್ ಇಂಟರ್ಸೆಕ್ಷನ್ ಟಿ ಹ್ಯಾಸ್ 11 ಎಲಿಮೆಂಟ್ಸ್ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎಸ್ ಇಂಟರ್ಸೆಕ್ಷನ್ ಟಿ ಈಸ್ ಈಕ್ವಲ್ ಟು 11 ಎಲಿಮೆಂಟ್ಸ್. ಹೌ ಮೆನಿ ಎಲಿಮೆಂಟ್ಸ್ ಡಸ್ ಎಸ್ ಯೂನಿಯನ್ ಟಿ ಹ್ಯಾವ್ ಅಂತ ಕೇಳಿದ್ರೆ ಅಂದ್ರೆ ಎಸ್ ಯೂನಿಯನ್ ಟಿ ಎಷ್ಟು ಅಂತ. ಸಿನ್ಸ್ ಎನ್ ಆಫ್ ಎಸ್ ಯೂನಿಯನ್ ಟಿ ಈಸ್ ಈಕ್ವಲ್ ಟು ಎನ್ ಆಫ್ ಎಸ್ ಪ್ಲಸ್ ಎನ್ ಆಫ್ ಟಿ ಮೈನಸ್ ಎನ್ ಆಫ್ ಎಸ್ ಇಂಟರ್ಸೆಕ್ಷನ್ ಟಿ ಹಾಕೊಂಡಂತೆ. ಎನ್ ಆಫ್ ಎಸ್ ಅಂದರೆ 21 ಪ್ಲಸ್ ದಿಸ್ ಈಸ್ 32 ಮೈನಸ್ ದಿಸ್ ಇಸ್ 11 ಇದು ಇದು ಕೂಡ 3 5 ಮೈನಸ್ 11 3ರೊಳೊಂದು ಹೋದ್ರೆ 2 5ರೊಳೊಂದು ಹೋದ್ರೆ 4 ಅಲ್ಲಿಗೆ 4ನೇ ಲೆಕ್ಕ ಮುಗೀತು. 5ನೇ ಲೆಕ್ಕಕ್ಕೆ ಬರೋಣ. ಎಕ್ಸ್ ಅಂಡ್ ವೈ ಆರ್ ಟೂ ಸೆಟ್ಸ್ ಸಟ್ ದಟ್ ಎಕ್ಸ್ ಹ್ಯಾಸ್ 4 ಎಲಿಮೆಂಟ್ಸ್ ಗಿವನ್ ದಟ್ ಎನ್ ಆಫ್ ಎಕ್ಸ್ ಈ ಸದರ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಎಕ್ಸ್ ಅಂತ ಈಸ್ 40 ಎಲಿಮೆಂಟ್ಸ್ ಆಯ್ತಾ. ಆಮೇಲೆ ಎಕ್ಸ್ ಯೂನಿಯನ್ ವೈ ಹ್ಯಾಸ್ 60 ಎಲಿಮೆಂಟ್ಸ್ ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಈಸ್ 60 ಎಲಿಮೆಂಟ್ಸ್ ಆ್ಯಂಡ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಹ್ಯಾಸ್ 10 ಎಲಿಮೆಂಟ್ಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಈಸ್ ಈಕ್ವಲ್ ಟು 10 ಎಲಿಮೆಂಟ್ಸ್. ಹೌ ಮೆನಿ ಎಲಿಮೆಂಟ್ಸ್ ಡಸ್ ವೈ ಹ್ಯಾವ್ ಎನ್ ಆಫ್ ವೈ ಈಸ್ ಈಕ್ವಲ್ ಟು ವಾಟ್ ಅಂತ ನಮಗೇನು ಗೊತ್ತಿದೆ. ಎನ್ ಆಫ್ ಎಕ್ಸ್ ಯೂನಿಯನ್ ವೈ ಅಂದರೆ ಎನ್ ಆಫ್ ಎಕ್ಸ್ ಪ್ಲಸ್ ಎನ್ ಆಫ್ ವೈ ಮೈನಸ್ ಎನ್ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂತ. ಎನ್ ಆಫ್ ಎಕ್ಸ್ ಯೂನಿಯನ್ ವೈ 60, ಎನ್ ಆಫ್ ಎಕ್ಸ್ 40 ಇದನ್ನೇ ನಾವು ಕಂಡುಹಿಡಬೇಕಾದ್ರೆ ಹಾಗೆ ಇರಲಿ ಮೈನಸ್ ದಿಸ್ ಇಸ್ 10 ಅಂದರೆ 60 ಈಸ್ ಈಕ್ವಲ್ ಟು 40 ಮೈನಸ್ 10 ಅಂದ್ರೆ 30 ಪ್ಲಸ್ ಎನ್ ಆಫ್ ವೈ ಅಂತ ಅಂದ ಎನ್ ಆಫ್ ವೈ ಈಸ್ ಈಕ್ವಲ್ ಟು 60 ಮೈನಸ್ 30 ಮೀನ್ಸ್ 30 ಅಂತ ಸರಿನಾ. ಥ್ಯಾಂಕ್ಸ್.